ಓಂ ಶಾಂತಿ. ಮುರಳಿ ದಿನಾಂಕ 22/8/2018. ಮಧುರ ಮಕ್ಕಳೇ, ನೀವೀಗ ಮೂರು ದಾರಿ ಸೇರುವಂತಹ ಜಾಗದ ಮಧ್ಯದಲ್ಲಿ ನಿಂತಿದ್ದೀರಾ. ಒಂದು ಕಡೆ ದುಃಖಧಾಮದ ಮಾರ್ಗ ಇದೆ, ಇನ್ನೊಂದು ಕಡೆ ಶಾಂತಿಧಾಮಕ್ಕೆ ಹೋಗುವಂತಹ ದಾರಿ ಇದೆ, ಮತ್ತು ಮೂರನೆಯ ಕಡೆ ಸುಖಧಾಮಕ್ಕೆ ಹೋಗುವ ಮಾರ್ಗ ಇದೆ. ಈಗ ನೀವೇ ನಿರ್ಣಯ ತೆಗೆದುಕೊಳ್ಳಿ, ನಾವು ಯಾವ ಕಡೆ ಹೋಗಬೇಕು ಎಂದು. ನಾವೀಗ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂದು ನೀವೇ ನಿರ್ಣಯ ತೆಗೆದುಕೊಳ್ಳಿ. ಪ್ರಶ್ನೆ, ಯಾವ ನಿಶ್ಚಯದ ಆಧಾರದಿಂದ ನೀವು ಮಕ್ಕಳು ಸದಾ ಹರ್ಷಿತರಾಗಿ ಇರಬಹುದು? ಉತ್ತರ, ಎಲ್ಲದಕ್ಕಿಂತ ಮೊದಲು ಈ ನಿಶ್ಚಯ ಇರಬೇಕು, ನಾವು ಯಾರ ಮಕ್ಕಳಾಗಿದ್ದೇವೆ. ತಂದೆಯ ಮಕ್ಕಳಾಗುವುದಕ್ಕೋಸ್ಕರ ಯಾವುದೇ ವೇದ ಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ. ಇನ್ನು ಎರಡನೇ ಮಾತಿನ ನಿಶ್ಚಯ ನಿಮಗೆ ಇರಬೇಕು, ನಮ್ಮ ಕುಲ ಎಲ್ಲದಕ್ಕಿಂತ ಶ್ರೇಷ್ಠ ಕುಲ, ದೇವತಾ ಕುಲ ಆಗಿದೆ. ನಾವು ಸರ್ವಶ್ರೇಷ್ಠ ದೇವತಾ ಕುಲದವರಾಗಿದ್ದೇವೆ ಎನ್ನುವ ನಿಶ್ಚಯ ನಿಮಗೆ ಇರಬೇಕು. ಈ ಸ್ಮೃತಿಯಿಂದ ಸಂಪೂರ್ಣ ಸೃಷ್ಟಿಚಕ್ರದ ನೆನಪು ನಿಮಗೆ ಬರುತ್ತದೆ. ತಂದೆ ಮತ್ತು ಚಕ್ರದ ಸ್ಮೃತಿಯಲ್ಲಿ ಇದ್ದಾಗ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ. ಗೀತೆ, ಯಾರು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಮುಗುಳ್ನಗುವುದನ್ನು ಕಲಿಸಿದರು. ಓಂ ಶಾಂತಿ. ಮಕ್ಕಳಾದ ನಿಮಗೆ ಮೊಟ್ಟ ಮೊದಲು ಈ ಮಾತಿನ ಖುಷಿ ಆಗುತ್ತದೆ, ನಾವೀಗ ಯಾರ ಮಕ್ಕಳಾಗಿದ್ದೇವೆ. ನೀವು ಈ ರೀತಿ ಹೇಳುವುದಿಲ್ಲ, ನಾವು ಯಾವ ಗುರುವಿನ ಶಿಷ್ಯರಾಗಿದ್ದೇವೆ ಎಂದು. ತಂದೆಯವರಾಗಬೇಕಾಗುತ್ತದೆ. ಲೌಕಿಕದಲ್ಲಿ ಶರೀರವನ್ನು ಬಿಟ್ಟ ನಂತರ ಪುನಃ ಇನ್ನೊಬ್ಬ ತಂದೆ ತಾಯಿಗೆ ಮಗುವಾಗಿ ಹುಟ್ಟುತ್ತಾರೆ. ಇಲ್ಲೂ ಕೂಡ ನಾವು ತಂದೆಯ ಮಕ್ಕಳಾಗಬೇಕು. ಇಲ್ಲಿ ಪರಮಾತ್ಮ ತಂದೆಗೆ ಮಗು ಆಗುವುದಕ್ಕೋಸ್ಕರ ಯಾವುದೇ ವೇದ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ತಿಳಿದುಕೊಳ್ಳುತ್ತಾರೆ, ನನ್ನ ಆಸ್ತಿಯ ವಾರಸುದಾರ, ಮಾಲೀಕ ಈ ಮಗು ಆಗಿದ್ದಾನೆ ಎಂದು. ಸಂಬಂಧದ ಮಾತಿರುತ್ತದೆ ತಾನೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ವಾಸ್ತವದಲ್ಲಿ ಮೊಟ್ಟ ಮೊದಲು ಪಾರಲೌಕಿಕ ತಂದೆ ಶಿವತಂದೆಗೆ ನಾವೆಲ್ಲ ಮಕ್ಕಳಾಗಿದ್ದೇವೆ. ಮೊದಲು ನಾವು ಆತ್ಮ, ನಂತರ ನಮಗೆ ಶರೀರ ಸಿಗುತ್ತದೆ. ನಿಮಗೆ ಶರೀರ ಅಂತೂ ಇದೆ ತಾನೆ. ಈಗ ನಿಮಗೆ ಬೇಹತ್ತಿನ ತಂದೆ ಸಿಕ್ಕಿದ್ದಾರೆ. ಈಗ ಆ ತಂದೆ ಬಂದು ತಮ್ಮ ಪರಿಚಯವನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು ಹೇಳುತ್ತೀರಾ, ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ. ಮತ್ತೆ ಬೇರೆ ಯಾವ ಸಂಬಂಧವೂ ಇಲ್ಲಿ ಇಲ್ಲ, ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ. ಇಲ್ಲಿ ಹೇಳುತ್ತೀರಾ, ಇಲ್ಲಿ ಯಾವುದೇ ಸಾಧು ಸಂತರು ಗುರು ಗೋಸಾಯಿಗಳು ಇಲ್ಲ. ಬೋರ್ಡ್ನಲ್ಲೂ ಕೂಡ ಬ್ರಹ್ಮ ಕುಮಾರ್ ಕುಮಾರಿಯರು ಎಂದು ಬರೆಯಲಾಗಿದೆ. ಅಂದ ಮೇಲೆ ಅವಶ್ಯವಾಗಿ ತಂದೆ ಕೂಡ ಇದ್ದಾರೆ ತಾನೆ. ನೀವು ಬರೆಯುತ್ತೀರಾ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಎಂದು. ಇದು ಸಂಬಂಧ ಆಯಿತು. ತಂದೆ ತಾಯಿಯ ಸಂಬಂಧ ಬೇಕು ತಾನೆ. ಗಾಯನ ಕೂಡ ಇದೆ. ನೀವು ತಂದೆ ತಾಯಿಯಾಗಿದ್ದೀರಾ, ನಾವು ನಿಮಗೆ ಬಾಲಕರಾಗಿದ್ದೇವೆ. ಆತ್ಮ ಅವಿನಾಶಿ ತಂದೆಯನ್ನು ನೆನಪು ಮಾಡುತ್ತದೆ. ಆತ್ಮ ಎಂದು ತಿಳಿದುಕೊಂಡು ಆ ತಂದೆಯನ್ನು ನೆನಪು ಮಾಡುವುದು, ಇದು ಅವಿನಾಶಿ ನೆನಪಾಗಿದೆ. ಈಗ ನಾವು ಆ ತಂದೆಗೆ ಬಾಲಕರಾಗುವುದೇ ಆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು. ನಾವು ತಂದೆಗೆ ಬಾಲಕರಾದಾಗ ತಂದೆಯಿಂದ ನಮಗೆ ಆಸ್ತಿ ಸಿಗುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವು ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಅವಶ್ಯವಾಗಿ ತಂದೆಯನ್ನು, ತಂದೆ ಕೊಡುವ ಆಸ್ತಿಯನ್ನು ನೆನಪು ಮಾಡಬೇಕು. ಅಂದರೆ ತಂದೆ ಮತ್ತು ಆಸ್ತಿಯ ನೆನಪು ಈಗ ನಿಮಗೆ ಬರುತ್ತದೆ. ನೀವೀಗ ಯಾವುದೇ ಪುಸ್ತಕವನ್ನು ಇಲ್ಲಿ ಓದುತ್ತಿಲ್ಲ. ನಿಮಗೆ ಇಲ್ಲಿ ಯಾವುದೇ ಪುಸ್ತಕವನ್ನು ಓದಿಸಲಾಗುತ್ತಿಲ್ಲ. ಕೇವಲ ನಿಮಗೆ ನಿಶ್ಚಯ ಮಾಡಿಸಲಾಗುತ್ತದೆ. ನೀವೀಗ ತಂದೆಯ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಆ ತಂದೆಯನ್ನು ನೆನಪು ಮಾಡಿ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ಈ ರೀತಿ ಲಕ್ಷ್ಮೀನಾರಾಯಣರು ಆಗುತ್ತೀರಾ. ಎಷ್ಟು ಸಹಜವಾದ ಮಾತು. ಈಗ ವಿಶಾಲ ಬುದ್ಧಿ ಉಳ್ಳವರು ಆಗಬೇಕು. ತಂದೆ ಬೇರೆ ಯಾವ ಮಾತನ್ನು ಇಲ್ಲಿ ತಿಳಿಸುತ್ತಿಲ್ಲ, ಕೇವಲ ನಮ್ಮ ಕುಲದ ಮಾತನ್ನೇ ಹೇಳುತ್ತಿದ್ದಾರೆ. ಈ ರೀತಿ ನೀವು 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ಇನ್ನು ವೇದ ಶಾಸ್ತ್ರವನ್ನು ಓದುವುದನ್ನು ಈಗ ತಂದೆ ನಿಮಗೆ ಬಿಡಿಸುತ್ತಾರೆ. ಕೇವಲ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಈಗ ನಿಮ್ಮ ಬುದ್ಧಿಯಲ್ಲಿದೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂದು. ಈ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಾ, ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ.
ಈಗ ಸದಾಕಾಲಕ್ಕೋಸ್ಕರ ತಂದೆ ನಮ್ಮನ್ನು ಹರ್ಷಿತ ಮುಖಿಗಳನ್ನಾಗಿ ಮಾಡುತ್ತಿದ್ದಾರೆ. ಎಷ್ಟು ಸಹಜವಾದ ಮಾತಾಗಿದೆ. ಆದರೂ ಕೂಡ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತೀರಾ? ಇದಕ್ಕೆ ಕಾರಣ ಏನು? ತಂದೆ ತಾಯಿಯನ್ನು ಮಕ್ಕಳು ಎಂದೂ ಲೌಕಿಕದಲ್ಲಿ ಮರೆಯುವುದಿಲ್ಲ. ತಂದೆ ಮತ್ತು ಆಸ್ತಿಯನ್ನು ಸದಾ ನೆನಪು ಮಾಡಿ, ಆಗ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ. ಯಾವಾಗ ಯಾರಿಗಾದರೂ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ತಂದೆಯನ್ನು ನೆನಪು ಮಾಡುತ್ತಾರೆ. ಅಂದರೆ ಅವಶ್ಯವಾಗಿ ತಂದೆ ಸುಖವನ್ನು ಕೊಟ್ಟಿದ್ದಾರೆ. ಬೇರೆ ಯಾರಾದರೂ ದುಃಖವನ್ನು ಕೊಟ್ಟಾಗ ತಂದೆಗೆ ಹೇಳುತ್ತಾರೆ, ಅಯ್ಯೋ ಬಾಬಾ, ಹೇ ಭಗವಂತ, ದುಃಖದಿಂದ ದೂರ ಮಾಡು ಎಂದು. ಅಂದರೆ ಬೇರೆಯವರು ದುಃಖ ಕೊಡುತ್ತಾರೆ, ತಂದೆ ದುಃಖದಿಂದ ದೂರ ಮಾಡುತ್ತಾರೆ. ಪ್ರತಿ ಜನ್ಮದಲ್ಲೂ ಕೂಡ ದುಃಖಿಗಳಾದಾಗ ಅಯ್ಯೋ ಅಯ್ಯೋ ಎಂದು ಹೇಳುತ್ತಾ ಬಂದಿದ್ದೇವೆ. ಈಗ ನೀವು ತಂದೆಗೆ ಮಕ್ಕಳಾಗಿದ್ದೀರಾ. ತಂದೆ ಮಕ್ಕಳಿಗೆ ಎಷ್ಟು ಸಹಜವಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಬಲೆ ನಿಮ್ಮ ಆರೋಗ್ಯ ಸರಿ ಇಲ್ಲದೇ ಇರಬಹುದು, ನಿಮಗೆ ಕಾಯಿಲೆ ಬಂದಿರಬಹುದು, ನೀವು ಎಷ್ಟಾದರೂ ರೋಗಿಗಳಾಗಿರಿ, ಆದರೂ ಕೂಡ ನೀವು ಸೇವೆ ಮಾಡಬಹುದು. ಹೇಗೆ ಕಾಯಿಲೆಯ ಸಮಯದಲ್ಲಿ ಮನುಷ್ಯರಿಗೆ ಹೇಳುತ್ತಾರೆ, ರಾಮ ರಾಮ ಎಂದು ಜಪ ಮಾಡುತ್ತಾಯಿರಿ ಎಂದು, ಈಗ ನೀವು ಕಾಯಿಲೆಯ ಸಮಯದಲ್ಲಿ ಅನ್ಯರಿಗೆ ಹೇಳಿ, ಶಿವತಂದೆಯನ್ನು ನೆನಪು ಮಾಡಿ ಎಂದು. ಅವಶ್ಯವಾಗಿ ಅನ್ಯರಿಗೆ ಶಿವತಂದೆಯ ನೆನಪನ್ನು ತರಿಸಬೇಕು. ಸಾಯುವ ಪರಿಸ್ಥಿತಿಯಲ್ಲೂ ಕೂಡ ನೀವು ಈ ಜ್ಞಾನವನ್ನು ಅನ್ಯರಿಗೆ ಕೊಡಬಹುದು. ಪರಮಾತ್ಮನಿಗೆ ನೀವು ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಆ ತಂದೆಯನ್ನು ನೆನಪು ಮಾಡಿ. ಶಿವತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ, ಅವರೇ ಆಸ್ತಿಯನ್ನು ಕೊಡುತ್ತಾರೆ. ಸೇವೆಯ ಆಸಕ್ತಿ ಇದ್ದರೆ ಸಾಯುವ ಸಮಯದಲ್ಲಿ ಇದ್ದರೂ ಕೂಡ ನೀವು ಯಾರಿಗಾದರೂ ಜ್ಞಾನ ಕೊಡುತ್ತೀರಾ. ಸೇವೆ ಮಾಡುವ ಆಸಕ್ತಿ ಇತ್ತು ಅಂದರೆ ಸಾಯುವ ಪರಿಸ್ಥಿತಿಯಲ್ಲೂ ನೀವು ಅನ್ಯರಿಗೆ ಜ್ಞಾನ ಕೊಡುತ್ತೀರಾ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾನು ಹಾಸ್ಪಿಟಲ್ ಅಲ್ಲಿ ಮಲಗಿದ್ದೇನೆ, ಹಾಸ್ಪಿಟಲ್ ಅಲ್ಲಿ ಮಲಗಿರುವ ಕಾರಣ ನನ್ನ ಮುಖ ಬಂದ್ ಆಗಿ ಬಿಟ್ಟಿದೆ ಅಲ್ಲ. ಮುಖದಿಂದ ಏನಾದರೂ ಶಬ್ದ ಅಂತೂ ಪೇಷಂಟ್ ಆಗಿ ಮಲಗಿದಾಗಲೂ ಬರುತ್ತಿರುತ್ತದೆ ತಾನೆ. ಅಂದ ಮೇಲೆ ನೀವು ಆಸ್ಪತ್ರೆಯಲ್ಲಿ ಮಲಗಿದ್ದರೂ ಕೂಡ ಮುಖದಿಂದ ಜ್ಞಾನದ ಮಾತನ್ನು ಹೇಳಬಹುದು. ಅದಕ್ಕೋಸ್ಕರ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿ ಇರಬೇಕು. ಸ್ಥಿತಿ ಚೆನ್ನಾಗಿದ್ದರೆ ಕಾಯಿಲೆಯ ಸಮಯದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಮಿತ್ರ ಸಂಬಂಧಿಗಳೂ ಬರುತ್ತಾರೆ, ನೀವು ಅವರಿಗೂ ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಸರ್ವರ ರಕ್ಷಕ ಒಬ್ಬ ತಂದೆ ಆಗಿದ್ದಾರೆ, ಅದಕ್ಕೋಸ್ಕರ ಆ ಶಿವತಂದೆಯನ್ನು ನೆನಪು ಮಾಡಿ. ಆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ, ಆಸ್ತಿ ಆ ಒಬ್ಬ ತಂದೆಯಿಂದ ಸಿಗುತ್ತದೆ. ಲೌಕಿಕ ಸಂಬಂಧದಲ್ಲಿ ಪುರುಷರಿಗೆ ಆಸ್ತಿ ಸಿಗುತ್ತದೆ. ಕನ್ಯೆ ಅಂದರೆ 100 ಬ್ರಾಹ್ಮಣರಿಗಿಂತ ಉತ್ತಮ ಎಂದು ಹೇಳುತ್ತಾರೆ. ಪವಿತ್ರ ಕನ್ಯರಿಗೆ ದಾನವನ್ನು ಕೊಡುತ್ತಾರೆ. ಕನ್ಯೆ ಎಲ್ಲರಿಗಿಂತ ಪವಿತ್ರ ಇದ್ದಾರೆ, ಅದಕ್ಕೋಸ್ಕರ ಕನ್ಯೆಗೆ ನಾವು ದಾನ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಕನ್ಯೆಗೆ ದಾನವನ್ನು ಕೊಡುವುದನ್ನು ಅವರು ದೊಡ್ಡ ದಾನ ಎಂದು ತಿಳಿದುಕೊಂಡಿದ್ದಾರೆ. ವಾಸ್ತವದಲ್ಲಿ ಅಲ್ಲಿ ನೀಡುವ ದಾನ ಏನು ದೊಡ್ಡ ದಾನ ಅಲ್ಲ. ಇಲ್ಲಿ ನೀವು ದಾನ ಮಾಡುತ್ತೀರಾ, ನೀವು ಹೇಳುತ್ತೀರಾ ನಾವು ನಮ್ಮ ಕನ್ಯೆಯನ್ನೇ ಶಿವತಂದೆಗೆ ಕೊಡುತ್ತೇವೆ. ಶಿವತಂದೆಗೆ ಏಕೆ ಕೊಡುತ್ತೇವೆ ಅಂದರೆ ಸ್ವರ್ಗದ ಮಹಾರಾಣಿ ಆಗಲಿ ಎಂದು ಶಿವತಂದೆಗೆ ಕನ್ಯೆಯನ್ನು ದಾನವಾಗಿ ನೀಡುತ್ತೇವೆ. ಆದರೆ ಕನ್ಯೆ ಕೂಡ ಅಷ್ಟೇ ಒಳ್ಳೆಯವರಿರಬೇಕು, ಚೆನ್ನಾಗಿ ಓದಿರಬೇಕು, ಬರೆದಿರಬೇಕು, ದೈವಿ ಕುಲದವರಾಗಿರಬೇಕು, ತಿಳಿಸಿದ ತಕ್ಷಣ ತಿಳಿದುಕೊಳ್ಳಲು ಬರಬೇಕು, ಸೇವಾದಾರಿ ಆಗಿರಬೇಕು. ಇನ್ನು ಸಣ್ಣ ಸಣ್ಣ ಕನ್ಯೆಯರನ್ನಂತೂ ಇಲ್ಲಿ ಇಟ್ಟುಕೊಂಡು ಸಂಭಾಲನೆ ಮಾಡಲು ಆಗುವುದಿಲ್ಲ. ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದಂತೂ ಬಹಳ ಸಹಜ ಆಗಿದೆ. ಶಿವತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ, ಚಿತ್ರ ಸಮ್ಮುಖದಲ್ಲಿ ಇದೆ ನೋಡಿ. ಈಗ ಸತ್ಯುಗದ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಾ. ಈ ಲಕ್ಷ್ಮೀನಾರಾಯಣರಿಗೆ ಆಸ್ತಿ ಎಲ್ಲಿಂದ ಸಿಕ್ಕಿತು? ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ಅದಕ್ಕೋಸ್ಕರ ಬಾಬಾ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ಮಾಣ ಮಾಡಿಸುತ್ತಿರುತ್ತಾರೆ. ಈಗ ನಾಟಕ ಪೂರ್ಣ ಆಗುತ್ತಾ ಇದೆ. ನಮ್ಮ 84 ಜನ್ಮದ ಪಾತ್ರ ಮುಗಿಯಿತು. ನಾವು 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ಈಗ ನಾವು ಬಾಬಾರವರ ಬಳಿ ವಾಪಸ್ ಹೋಗುತ್ತೇವೆ, ನಂತರ ಹೊಸ ಜಗತ್ತಿಗೆ ಬರುತ್ತೇವೆ. ನಮ್ಮ ತಂದೆ ಬಾಬಾ ಹೊಸ ಸೃಷ್ಟಿಯ ರಚಯಿತ ಆಗಿದ್ದಾರೆ. ಹೊಸ ಜಗತ್ತಿನ ರಚಯಿತ ಆದಂತಹ ತಂದೆ ನಮ್ಮನ್ನು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ತಂದೆ ವಿಧಿಯನ್ನು ಹೇಳಿಕೊಡುತ್ತಾರೆ. ಬೇಹದ್ದಿನ ತಂದೆಯಿಂದ ಸದಾ ಸುಖದ ಆಸ್ತಿಯನ್ನು ನೀವು ಹೇಗೆ ಪಡೆದುಕೊಳ್ಳಬಹುದು ಎನ್ನುವ ವಿಧಿಯನ್ನು ಹೇಳಿಕೊಡುತ್ತಾರೆ. ಪ್ರತಿಯೊಬ್ಬರಿಗೂ ನೀವು ಈ ಮಾತನ್ನು ತಿಳಿಸಿ, ನಾನು ಆತ್ಮನಾಗಿದ್ದೇನೆ, ಆತ್ಮನಾದ ನಾನು ಊಟ ಮಾಡುತ್ತೇನೆ, ಆತ್ಮನಾದ ನಾನು ನಡೆದಾಡುತ್ತಿದ್ದೇನೆ. ಈ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ದೇಹಾಭಿಮಾನ ಸಮಾಪ್ತಿ ಆಗಿಬಿಡಬೇಕು.
ದೇಹಾಭಿಮಾನ ಇದ್ದರೆ ಲೌಕಿಕ ಸಂಬಂಧ ನೆನಪಿಗೆ ಬರುತ್ತದೆ. ಆತ್ಮ ಅಭಿಮಾನಿ ಆದಾಗ ಪಾರಲೌಕಿಕ ತಂದೆಯ ನೆನಪು ಬರುತ್ತದೆ. ಕುಳಿತರೂ ನಿಂತರೂ ಓಡಾಡುತ್ತಿದ್ದರೂ ಬುದ್ಧಿಯಲ್ಲಿ ಇದೇ ಮಾತನ್ನು ಇಟ್ಟುಕೊಳ್ಳಿ, ನಾನು ಆತ್ಮನಾಗಿದ್ದೇನೆ, ತಂದೆಯ ಮತದಂತೆ ನಡೆಯಬೇಕು. ಶಿವತಂದೆ ಮತವನ್ನು ಕೊಡುತ್ತಿದ್ದಾರೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ, ಪರಿಶ್ರಮ ಪಡಬೇಕು. ಸ್ವರ್ಗಕ್ಕಂತೂ ಅವಶ್ಯವಾಗಿ ಬರುತ್ತೀರಾ, ಆದರೆ ಸ್ವಲ್ಪ ಪದವಿಯನ್ನು ಪಡೆದುಕೊಂಡು ಖುಷಿ ಪಡಬೇಡಿ. ಬಲೆ ಸ್ವರ್ಗಕ್ಕಂತೂ ಬರುತ್ತೀರಾ, ಆದರೆ ಪಕ್ಕಾ ಸ್ವಂತ ಮಕ್ಕಳಾಗಿ. ಯಾರು ಸದಾ ಬಾಪ್ತಾದರವರನ್ನು ನೆನಪು ಮಾಡುತ್ತಿರುತ್ತಾರೋ ಅವರು ಸ್ವಂತ ಮಕ್ಕಳಾಗಿದ್ದಾರೆ. ಅನ್ಯ ಯಾವುದಾದರೂ ವ್ಯಕ್ತಿಗಳ ನೆನಪು ಬಂತು ಅಂದರೆ ನಾವು ಮಲಮಕ್ಕಳಾಗಿ ಬಿಡುತ್ತೇವೆ. ಬಹಳಷ್ಟು ಜನ ಇಂತಹ ಮಕ್ಕಳಿದ್ದಾರೆ, ಅವರು ತಂದೆಯನ್ನೂ ನೆನಪು ಮಾಡುತ್ತಾರೆ, ಲೌಕಿಕ ಸಂಬಂಧಿಗಳನ್ನೂ ನೆನಪು ಮಾಡುತ್ತಿರುತ್ತಾರೆ. ಈಗ ತಂದೆ ಅವಿನಾಶಿ ಸ್ವರ್ಗದ ಆಸ್ತಿಯನ್ನು ಕೊಡುವಂತವರಾಗಿದ್ದಾರೆ. ಇದು ಕುಲ ಆಗಿದೆ, ಅದು ಕುಲ ಆಗಿದೆ, ಆದರೆ ಆ ಕುಲದಲ್ಲಿ ದುಃಖ ಸಿಗುತ್ತದೆ. ಇನ್ನು ಜಗತ್ತಿನಲ್ಲಿ ಅಲ್ಪಕಾಲ ಕ್ಷಣಭಂಗುರ ಸುಖದ ಆಸ್ತಿ ಸಿಗುತ್ತದೆ. ನೀವೇ ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ಳಿ, ನಾವೀಗ ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋಗುತ್ತಿದ್ದೇವೆ, ಲೌಕಿಕದ ಕಡೆ ಹೋಗಬೇಕೋ ಪಾರಲೌಕಿಕದ ಕಡೆ ಹೋಗಬೇಕು. ಬುದ್ಧಿ ಹೇಳುತ್ತದೆ, ಪಾರಲೌಕಿಕ ತಂದೆಗೆ ಮಕ್ಕಳಾದ ಮೇಲೆ ನಾವು ಸ್ವರ್ಗದ ಕಡೆ ಏಕೆ ಹೋಗುತ್ತಿಲ್ಲ? ಲೌಕಿಕ ಸಂಬಂಧದಿಂದ ಬದುಕಿದ್ದರೂ ಕೂಡ ಸಾಯಬೇಕು. ಪಾರಲೌಕಿಕ ತಂದೆಯ ಮಕ್ಕಳಾಗುವುದರಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ, ಇಲ್ಲಂತೂ ನರಕದ ಮಾಲೀಕರಾಗುತ್ತಾರೆ. ಈಗ ಆತ್ಮ ಹೇಳುತ್ತದೆ, ಬುದ್ಧಿಯನ್ನು ಈಗ ಯಾವ ಕಡೆ ಜೋಡಣೆ ಮಾಡಬೇಕು? ನಮ್ಮ ಶಾಂತಿಧಾಮದ ಕಡೆಯೋ, ಅಥವಾ ಸುಖಧಾಮದ ಕಡೆಯೋ, ಅಥವಾ ಈ ದುಃಖಧಾಮದ ಕಡೆಯೋ, ಯಾವ ಕಡೆ ಬುದ್ಧಿಯನ್ನು ಜೋಡಣೆ ಮಾಡಬೇಕು? ವಾಸ್ತವದಲ್ಲಿ ಈ ದುಃಖಧಾಮದ ಕಡೆ ಹೋಗಬೇಕು ಅನ್ನುವ ವಿಚಾರ ಕೂಡ ಬರಬಾರದು. ಜನ್ಮ ಜನ್ಮಾಂತರದಿಂದ ಈ ದುಃಖಧಾಮದಲ್ಲೇ ಇದ್ದೇವೆ. ಈಗ ನಾವು ಪಾರಲೌಕಿಕ ತಂದೆಯ ಕೈಯನ್ನು ಎಂದೂ ಬಿಡುವುದಿಲ್ಲ ಎಂದು ಹೇಳಬೇಕು. ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಇಲ್ಲಂತೂ ಲೌಕಿಕ ಸಂಬಂಧ ಇಲ್ಲ. ಬುದ್ಧಿ ಹೇಳುತ್ತದೆ, ತಂದೆಯ ಜೊತೆ ಮುಕ್ತಿಧಾಮ ಅಂದರೆ ಶಾಂತಿಧಾಮಕ್ಕೆ ಹೋಗಬೇಕು. ಬೆಳಗ್ಗೆ ಎದ್ದು ಈ ರೀತಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕು. ಬೆಳಗ್ಗೆ ಕುಳಿತು ಜ್ಞಾನದ ವಿಚಾರ ಮಾಡಿದಾಗ ಬಹಳಷ್ಟು ಖುಷಿ ಇರುತ್ತದೆ. ಈಗ ನಾವು ಯಾವ ಕಡೆ ಹೋಗಬೇಕು? ನಾವೇಕೆ ನರಕದ ಕಡೆ ಹೋಗಬೇಕು? ಈ ಮಾಯೆ ಬಹಳಷ್ಟು ಪೆಟ್ಟನ್ನು ಕೊಡುತ್ತದೆ. ಈಗ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ನೀವೀಗ ಒಂದು ದಡದಲ್ಲಿ ಇದ್ದೀರಾ. ನಿಮಗೆ ಗೊತ್ತಿದೆ, ಈ ಕಡೆ ಹೋದರೆ ದುಃಖವೇ ದುಃಖ, ಕಲಿಯುಗದ ಕಡೆ ಹೋದರೆ ದುಃಖವೇ ದುಃಖ, ಸ್ವರ್ಗದ ಕಡೆ ಹೋದರೆ 21 ಜನ್ಮದ ಸುಖ ಸಿಗುತ್ತದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಏಕೆಂದರೆ ನೀವೀಗ ನನ್ನ ಬಳಿ ಬರಬೇಕು. ಮಾಯೆ ಹೇಳುತ್ತದೆ, ಜಗತ್ತಿನ ಕಡೆ ಬನ್ನಿ, ಅಂದರೆ ದುಃಖಧಾಮದ ಕಡೆ ಬನ್ನಿ. ಅಂದರೆ ನಾವೀಗ ಯಾವ ಕಡೆ ಹೋಗಬೇಕು? ಮಾರ್ಗ ಅಂತೂ ಸಿಕ್ಕಿದೆ. ಒಂದು ಕಡೆ ಸ್ವರ್ಗಕ್ಕೆ ಹೋಗುವ ದಾರಿ ಇದೆ, ಇನ್ನೊಂದು ಕಡೆ ನರಕದ ಕಡೆ ಹೋಗುವ ದಾರಿ ಇದೆ. ನೀವು ಮೂರು ರಸ್ತೆಗಳ ಮಧ್ಯದಲ್ಲಿ ನಿಂತಿದ್ದೀರಾ. ಮೂರು ರಸ್ತೆಗಳು ಸೇರುವ ಸ್ಥಾನದ ಮಧ್ಯದಲ್ಲಿ ನೀವೀಗ ನಿಂತಿದ್ದೀರಾ ಅಂದ ಮೇಲೆ ನೀವೇ ಯೋಚಿಸಿ, ನಾವೀಗ ಯಾವ ಕಡೆ ಹೋಗಬೇಕು? ಒಂದು ಮಾರ್ಗ ಮುಕ್ತಿಗೆ ಹೋಗುತ್ತದೆ, ಇನ್ನೊಂದು ಮಾರ್ಗ ಜೀವನ್ ಮುಕ್ತಿಯ ಕಡೆ ಹೋಗುತ್ತದೆ, ಇನ್ನೊಂದು ಮಾರ್ಗ ನರಕದ ಕಡೆ ಹೋಗುತ್ತದೆ. ಹೇಗೆ ಮೂರು ನದಿಗಳ ಸಂಗಮ ಆಗುತ್ತದೆ, ಮೂರು ನದಿಗಳು ಸೇರಿದಾಗ ಸಂಗಮ ಆಗುತ್ತದೆ, ಅದೇ ರೀತಿ ಇದು ಮೂರು ದಾರಿಗಳು ಸೇರುವಂತಹ ಸ್ಥಾನ ಆಗಿದೆ. ಈಗ ಮೂರು ದಾರಿಗಳ ಮಧ್ಯದಲ್ಲಿ ನಾವಿದ್ದೇವೆ, ಒಂದು ಮಾರ್ಗದ ಕಡೆ ನಾವು ಹೊರಟಿದ್ದೇವೆ. ಅದಕ್ಕೋಸ್ಕರ ಮೂರು ಮಾರ್ಗದ ಉದಾಹರಣೆಯನ್ನು ತಂದೆ ಕೊಡುತ್ತಿದ್ದಾರೆ. ಈಗ ನಾವು ಯಾವ ಕಡೆ ಹೋಗಬೇಕು? ನರಕ ಅಂತೂ ಅವಶ್ಯವಾಗಿ ವಿನಾಶ ಆಗಲೇಬೇಕು, ಇಲ್ಲಂತೂ ಬಹಳ ದುಃಖ ಇದೆ. ನೀವೀಗ ಮೂರು ಮಾರ್ಗದ ಮಧ್ಯದಲ್ಲಿ ನಿಂತಿದ್ದೀರಾ, ಆದರೆ ಯಾವ ಕಾರಣಕ್ಕೂ ನೀವು ಹಿಂದೆ ಸರಿಯಬಾರದು. ದುಃಖದ ಮಾರ್ಗದಿಂದ ನಮ್ಮನ್ನು ದೂರ ಮಾಡಿ ಶಿವತಂದೆ ಮೂರು ಮಾರ್ಗದ ಮಧ್ಯದಲ್ಲಿ ಕರೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ದುಃಖದ ದಾರಿಯ ಕಡೆ ಮತ್ತೆ ಪುನಃ ಹೋಗಬಾರದು. ದುಃಖಧಾಮದ ಮಾರ್ಗವನ್ನು ಜನ್ಮ ಜನ್ಮಾಂತರದಿಂದ ನಾವು ಪಾಸ್ ಮಾಡುತ್ತಾ ಬಂದಿದ್ದೇವೆ. ಈಗ ಬುದ್ಧಿ ಹೇಳುತ್ತದೆ, ಮುಕ್ತಿ ಜೀವನ್ ಮುಕ್ತಿಯ ಕಡೆ ಹೋಗಬೇಕು. ಮುಕ್ತಿಧಾಮದಲ್ಲೂ ನಾವು ಸದಾ ಸುಮ್ಮನೆ ಕುಳಿತುಕೊಳ್ಳಬಾರದು. ಈ ರೀತಿ ಅಂದುಕೊಳ್ಳಬೇಡಿ, ಈ ಪಾತ್ರದಿಂದಲೇ ಮುಕ್ತ ಆಗಬೇಕು, ಇಲ್ಲಿಗೆ ಬರಲೇಬಾರದು ಎಂದು. ಪಾತ್ರದಿಂದ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ನಾಟಕದ ಅನುಸಾರ ಪ್ರತಿಯೊಬ್ಬರೂ ಬರಲೇಬೇಕು, ಆದರೆ ಎಲ್ಲರೂ ಸೊಳ್ಳೆಯ ಹಿಂಡಿನಂತೆ ಸತ್ತು ವಾಪಸ್ ಹೋಗುತ್ತಾರೆ. ಇಷ್ಟೊಂದು ದುಃಖವನ್ನು ನೋಡುತ್ತಿದ್ದೀರಾ, ಇಷ್ಟೊಂದು ದುಃಖವನ್ನು ಜೀವನದಲ್ಲಿ ನೋಡಿದ್ದೀರಾ ಅಂದ ಮೇಲೆ ಅಷ್ಟು ಸುಖವನ್ನೂ ಕೂಡ ನೋಡಲೇಬೇಕು ತಾನೆ. ನಾಟಕದಲ್ಲಿ ಶಿವತಂದೆ
ತೂಕವನ್ನು ಕರೆಕ್ಟಾಗಿ ಮಾಡಿ ಇಟ್ಟಿದ್ದಾರೆ. ಅಂದರೆ ದುಃಖ ಮತ್ತು ಸುಖದ ಪಾತ್ರ ಸಮಾನವಾಗಿ ಅಭಿನಯ ಮಾಡುವ ಪಾತ್ರ ಫಿಕ್ಸ್ ಆಗಿದೆ. ಯಾರ ಪಾತ್ರ ಸ್ವಲ್ಪ ಇರುತ್ತದೆಯೋ ಈ ಸೃಷ್ಟಿ ನಾಟಕದಲ್ಲಿ, ಅವರು ಇಲ್ಲಿ ಬರುವುದೇ ಒಂದು ಜನ್ಮ ಎರಡು ಜನ್ಮ ತೆಗೆದುಕೊಳ್ಳಲು, ಇಲ್ಲಿ ಬಂದು ವಾಪಸ್ ಹೋಗುತ್ತಾರೆ. ಈಗ ನೀವು ಮೂರು ಮಾರ್ಗದ ಮಧ್ಯದಲ್ಲಿ ನಿಂತಿದ್ದೀರಾ. ಒಂದು ಕಡೆ ಶಾಂತಿಧಾಮ ಇದೆ, ಇನ್ನೊಂದು ಕಡೆ ಸುಖಧಾಮ ಇದೆ. ಒಂದು ವೇಳೆ ಶಾಂತಿಧಾಮಕ್ಕೆ ಹೋಗಲು ಬಯಸುತ್ತೀರಾ ಅಂದರೆ ಶಾಂತಿಧಾಮವನ್ನೇ ನೆನಪು ಮಾಡಿ. ಮುಕ್ತಿಯಂತೂ ನೆನಪಿಗೆ ಬರುತ್ತದೆ ತಾನೆ, ಮುಕ್ತಿಯನ್ನಂತೂ ನೆನಪು ಮಾಡಲೇಬೇಕು. ಅಂತ್ಯದಲ್ಲಿ ಬರುವವರಿಗೆ ಜಾಸ್ತಿ ಮುಕ್ತಿಧಾಮದ ನೆನಪು ಬರುತ್ತದೆ, ಏಕೆಂದರೆ ಅವರು ಜಾಸ್ತಿ ಸಮಯ ಮುಕ್ತಿಧಾಮದಲ್ಲಿ ಇರುತ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಮುಕ್ತಿಯ ನೆನಪು ಬರುತ್ತದೆ. ನಿಮಗೆ ಜೀವನ್ ಮುಕ್ತಿಯ ನೆನಪು ಜಾಸ್ತಿ ಬರುತ್ತದೆ. ಈಗ ನಾವು ಬೇಗ ಸ್ವರ್ಗಕ್ಕೆ ಹೋಗಬೇಕು ಎಂದು ಅವರು ಬಯಸುತ್ತಾರೆ. ನಾವು ಮುಕ್ತಿಗೆ ಹೋಗಬೇಕು ಎಂದು. ಒಳ್ಳೆಯದು. ತಂದೆಯನ್ನು ನೆನಪು ಮಾಡುತ್ತಾ ಇರಿ, ತಂದೆಯ ನೆನಪಿನಲ್ಲೇ ನಿಮ್ಮ ಕಲ್ಯಾಣ ಇದೆ. ನಿರ್ವಾಣ ಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತಾರೆ ಅಂದರೆ ಅವರು ಸುಖಧಾಮಕ್ಕೆ ಬರಲು ಬಯಸುತ್ತಿಲ್ಲ ಅಂದರೆ ತಿಳಿದುಕೊಳ್ಳಲಾಗುತ್ತದೆ ಇವರ ಪಾತ್ರ ಸ್ವರ್ಗದಲ್ಲಿ ಅಷ್ಟೊಂದು ಇದೆ ಎಂದು ಕಾಣಿಸುತ್ತಿಲ್ಲ. ನೀವೀಗ ಸ್ವರ್ಗದ ಧಾಮಕ್ಕೆ ಹೋಗುವುದಕ್ಕೋಸ್ಕರ ಮೂರು ಮಾರ್ಗದ ಮಧ್ಯದಲ್ಲಿ ನಿಂತಿದ್ದೀರಾ, ಪುರುಷಾರ್ಥ ಮಾಡುತ್ತಿದ್ದೀರಾ. ಮನುಷ್ಯರಿಗೆ ಈ ಸತ್ಯಯೋಗ ಇಷ್ಟ ಆಗುತ್ತದೆ. ಒಳ್ಳೆಯದು. ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಈ ಸೃಷ್ಟಿಚಕ್ರವನ್ನು ನೆನಪು ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಈ ಜ್ಞಾನ ಸರ್ವಧರ್ಮದವರಿಗೋಸ್ಕರ ಆಗಿದೆ. ತಿಳಿದುಕೊಳ್ಳಲಾಗುತ್ತದೆ ನಾಟಕದ ಅನುಸಾರ ಯಾರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳಬೇಕೋ ಅಷ್ಟೇ ಪಡೆದುಕೊಳ್ಳುತ್ತಾರೆ. ಎಷ್ಟು ಪದವಿಯನ್ನು ಪಡೆದುಕೊಳ್ಳಬೇಕೋ ಅವರು ಬಂದು ಅಷ್ಟೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಮುಕ್ತಿಗೆ ಹೋಗಲು ಬಯಸುತ್ತಾರೋ ಅವರು ಕೂಡ ತಂದೆಯನ್ನು ನೆನಪು ಮಾಡಬೇಕು. ಮುಕ್ತಿಧಾಮಕ್ಕೆ ಹೋಗಬೇಕು ಅಂದರೂ ತಂದೆಯನ್ನು ನೆನಪು ಮಾಡಬೇಕು. ಒಂದು ವೇಳೆ ಸದಾ ಸುಖಿಗಳಾಗಿರಬೇಕು ಅಂದರೆ ಸತ್ಯಯುಗದಲ್ಲಿ ಸುಖವೂ ಇರುತ್ತದೆ, ಶಾಂತಿಯೂ ಇರುತ್ತದೆ. ನೀವು ಯಾವ ಕಡೆ ಹೋಗಬೇಕು ಎಂದು ಬಯಸುತ್ತೀರೋ ಆ ಆಸ್ತಿಯನ್ನು ಪಡೆದುಕೊಳ್ಳಿ. ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾತ ತಂದೆ ಆಗಿದ್ದಾರೆ. ಸರ್ವರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುವಂತಹ ದಾತ ತಂದೆ ಆಗಿದ್ದಾರೆ. ಒಂದು ಎರಡು ಜನ್ಮವನ್ನು ತೆಗೆದುಕೊಂಡರೆ ಆ ಎರಡು ಜನ್ಮದಲ್ಲಿ ಸುಖವನ್ನೂ ನೋಡುತ್ತಾರೆ, ದುಃಖವನ್ನೂ ನೋಡುತ್ತಾರೆ. ಹೇಗೆ ಸೊಳ್ಳೆ ಹುಟ್ಟುತ್ತದೆ ಮತ್ತು ಸತ್ತು ಹೋಗುತ್ತದೆ, ಆ ರೀತಿ ಬಂದು ಹೋಗುವವರ ಜೀವನಕ್ಕೆ ಅಮೂಲ್ಯ ಜೀವನ ಎಂದು ಕರೆಯುವುದಿಲ್ಲ. ನೀವೀಗ ಸದಾ ಹರ್ಷಿತರಾಗಿ ಇರುತ್ತೀರಾ. ನೀವೀಗ ಲೈಟ್ ಹೌಸ್ ಆಗಿ ನಿಂತಿದ್ದೀರಾ. ನಿಮಗೆ ಎರಡೂ ಕಡೆಯ ಮಾರ್ಗ ಕಾಣಿಸುತ್ತಿದೆ. ಬಲೆ ಮುಕ್ತಿಧಾಮಕ್ಕಾದರೂ ಹೋಗಿ ಅಥವಾ ಮುಕ್ತಿ ಜೀವನ್ ಮುಕ್ತಿ ಎರಡನ್ನೂ ನೆನಪು ಮಾಡಿ. ನೀವೀಗ ಯಾವುದೇ ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ. ಕುಮಾರಿಯರಿಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಸಹಜ, ಏಕೆಂದರೆ ಅವರು ಇನ್ನೂ ಉಲ್ಟಾ ಏಣಿಯನ್ನು ಏರಿಲ್ಲ. ಬಾಲ್ಯದಲ್ಲಿ ಶಿಕ್ಷಣವನ್ನೂ ಕೂಡ ಚೆನ್ನಾಗಿ ಓದಬಹುದು, ಏಕೆಂದರೆ ಬುದ್ಧಿ ಚೆನ್ನಾಗಿರುತ್ತದೆ. ಯಾರ ನೆನಪು ಇರುವುದಿಲ್ಲ ಬಾಲ್ಯದಲ್ಲಿ. ನೀವೆಲ್ಲರೂ ಕೂಡ ಕುಮಾರಿಯರು. ನೀವು ಬೇರೆ ಏನೂ ಮಾಡಬೇಕಾಗಿಲ್ಲ, ಕೇವಲ ಈ ಶಿಕ್ಷಣದಲ್ಲಿ ತೊಡಗಿಬಿಡಿ, ಸಾಕು, ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ. ಈ ಮಾತನ್ನು ಬೇಹದ್ದಿನ ತಂದೆ ತಿಳಿಸುತ್ತಿದ್ದಾರೆ. ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಚಿತ್ರಗಳೂ ಕೂಡ ಇದೆ. ನಾವೀಗ ಈ ರೀತಿ ದೇವತೆ ಆಗಬೇಕು. ತಂದೆ ಹೇಳುತ್ತಾರೆ ಈ ಶಿಕ್ಷಣದಿಂದ ನೀವು ದೇವತೆ ಆಗುತ್ತೀರಾ. ಈಗ ಈ ಆಟ ಪೂರ್ಣ ಆಗುತ್ತಾ ಇದೆ. ಮನುಷ್ಯರಂತೂ ಘೋರವಾದ ಅಂಧಕಾರದಲ್ಲಿದ್ದಾರೆ, ನೀವೀಗ ಪ್ರಕಾಶದಲ್ಲಿ ಇದ್ದೀರಾ. ತಂದೆ ಬಂದು ನಿಮ್ಮನ್ನು ನಿದ್ದೆಯಿಂದ ಜಾಗೃತರನ್ನಾಗಿ ಮಾಡಿದ್ದಾರೆ. ಈಗ ಬುದ್ಧಿಯನ್ನು ತಂದೆ ಜಾಗೃತ ಮಾಡಿದ್ದಾರೆ. ಆತ್ಮವನ್ನೇ ಬೆಳಗಿಸಲಾಗುತ್ತದೆ, ಆತ್ಮವನ್ನೇ ಜಾಗೃತ ಮಾಡಲಾಗುತ್ತದೆ. ತಂದೆ ಬಂದು ಆತ್ಮವನ್ನು ಜಾಗೃತ ಮಾಡುತ್ತಾರೆ. ಜಾಗೃತರಾಗಿ ಪುರುಷಾರ್ಥ ಮಾಡಿ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥ ಮಾಡಬೇಕಾಗಿದೆ. ಯಾರು ಈ ಕುಲದವರಾಗಿದ್ದಾರೋ ಅವರೇ ಬರುತ್ತಾರೆ. ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ನೀವು ಎಷ್ಟು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತೀರೋ ಅದರ ಲೆಕ್ಕದಲ್ಲಿ ನೀವು ನೋಡಿಕೊಳ್ಳಬಹುದು ಯಾವ ಪದವಿ ಪಡೆದುಕೊಳ್ಳಬಹುದು ಎಂದು. ಕೆಲವರು ಸ್ವಲ್ಪ ಜ್ಞಾನ ಕೇಳುತ್ತಾರೆ, ಕೆಲವರು ಬಹಳಷ್ಟು ಕೇಳುತ್ತಾರೆ, ಕೆಲವರು ಸ್ವಲ್ಪ ಕೇಳಿ ಬಿಟ್ಟು ಹೋಗಿ ಬಿಡುತ್ತಾರೆ. ನೀವು ಅವರನ್ನು ನೋಡಿ ಲೆಕ್ಕ ಮಾಡಲು ಸಾಧ್ಯ ಆಗುವುದಿಲ್ಲ. ಒಂದು ದೊಡ್ಡ ಮಾಲೆ, ಇನ್ನೊಂದು ಸಣ್ಣ ಮಾಲೆ. ಶ್ರೀಮಂತರು ಪ್ರಜೆಗಳು ಹೇಗೆ ಆಗುತ್ತಾರೆ, ಯಾರಾಗುತ್ತಾರೆ, ಈ ಎಲ್ಲಾ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ. ಮುಖ್ಯವಾಗಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಯಾರಾಗುತ್ತಾರೆ, ನಂತರ ಚಂದ್ರವಂಶಿ ಯಾರಾಗುತ್ತಾರೆ, ಎಷ್ಟು ಪ್ರಜೆಗಳಾಗುತ್ತಾರೆ, ಈ ಎಲ್ಲಾ ಮಾತನ್ನು ಇಲ್ಲಿ ತಂದೆ ನಿಮಗೆ ಹೇಳುತ್ತಿದ್ದಾರೆ. ಈ ಸಂಪೂರ್ಣ ವೃಕ್ಷ ಅಥವಾ ಎಲ್ಲಾ ಧರ್ಮದ ಚಕ್ರದ ಮಧ್ಯದಲ್ಲಿ ಹೇಗೆಲ್ಲ ರಂಬೆ ಕೊಂಬೆಗಳು ಎಲೆಗಳು ಹುಟ್ಟುತ್ತದೆ. ಈಗಲೂ ಕೂಡ ಅನೇಕ ಎಲೆಗಳು ಹುಟ್ಟುತ್ತಾ ಇದೆ.
ನಿರಾಕಾರಿ ಜಗತ್ತಂತೂ ಈಗ ಏಕದಂ ಖಾಲಿ ಆಗಿ ಬಿಡುತ್ತದೆ, ನಂತರ ವಿನಾಶ ಆಗುತ್ತದೆ. ಈಗ ಈ ಯುದ್ಧದಲ್ಲಿ ಕೋಟ್ಯಾಂತರ ಜನ ಸಾಯುತ್ತಾರೆ. ದೊಡ್ಡ ಯುದ್ಧ ನಡೆದಾಗ ಲೆಕ್ಕ ಇಲ್ಲದಷ್ಟು ಜನ ಸಾಯುತ್ತಾರೆ. ಈಗ ಇಲ್ಲಿ ಎಷ್ಟೊಂದು ಜನ ಸಮಾಪ್ತಿಯಾಗುತ್ತಾರೆ. ಸ್ವಲ್ಪ ಜನ ಸತ್ಯುಗದಲ್ಲಿ ರಾಜ್ಯ ಆಳುತ್ತೀರಾ. ಈಗಂತೂ ಎಷ್ಟೆಲ್ಲಾ ಮನುಷ್ಯರಿದ್ದಾರೆ. ಈಗ ಊಟ ಮಾಡಲು ಆಹಾರ ಕೂಡ ಅಷ್ಟೊಂದು ಇಲ್ಲ. ಮಕ್ಕಳಿಗೆ ಗೊತ್ತಿದೆ ಬಾಬಾ ಬಂದಿರುವುದೇ ಸಂಗಮ ಯುಗದಲ್ಲಿ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನೂ ಮಾಡಲೇಬೇಕು. ಪ್ರತಿ ಮಾತಿಗೂ ತಂದೆಯಿಂದ ಸಲಹೆಯನ್ನು ಕೇಳಿ, ತಂದೆಯಿಂದ ಕೇಳಿ ಕಾರ್ಯ ಮಾಡಿ. ಪ್ರತಿಯೊಬ್ಬರ ಲೆಕ್ಕಾಚಾರ ತಮ್ಮ ತಮ್ಮದ್ದೇ ಆಗಿದೆ. ಶ್ರೀಮತ ಅವಿನಾಶಿ ಸರ್ಜನಾದಂತಹ ತಂದೆಯಿಂದ ಪಡೆದುಕೊಳ್ಳುತ್ತಾ ಹೋಗಿ. ಎಲ್ಲರಿಗೂ ಕೂಡ ತಂದೆ ತಮ್ಮ ತಮ್ಮದ್ದೇ ಆದ ಔಷಧಿಯನ್ನು ಹೇಳುತ್ತಾರೆ. ತಿಳಿಸಲಾಗುತ್ತದೆ ಈಗ ಈ ಜಗತ್ತು ಸಮಾಪ್ತಿಯಾಗಿಬಿಟ್ಟಿದೆ. ತಿಳಿದುಕೊಳ್ಳಬೇಕು, ಜಗತ್ತು ಸಮಾಪ್ತಿಯಾಗಿದೆ. ನಾವು ತಂದೆಯನ್ನು ನೆನಪು ಮಾಡಬೇಕು, ಆಗ ನಮ್ಮ ನೌಕೆ ಪಾರಾಗುತ್ತದೆ. ತಂದೆ ಬಂದಿರುವುದೇ ನರಕದ ವಿನಾಶವನ್ನು ಮಾಡಿಸಿ ಸ್ವರ್ಗವನ್ನು ಸ್ಥಾಪನೆ ಮಾಡಲು. ಈಗ ಆ ತಂದೆ ನಮಗೆ ಸಲಹೆ ಕೊಡುತ್ತಿದ್ದಾರೆ. ಶ್ರೀ ಶ್ರೀ ತಂದೆ ನಮಗೆ ಸಿಕ್ಕಿದ್ದಾರೆ. ಅವರಿಂದ ನಮಗೆ ಶ್ರೀಮತ ಸಿಗುತ್ತಾ ಇದೆ. ನಮಗೆ ತಂದೆ ಶ್ರೀಮತ ಸಿಗುತ್ತಾ ಇದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸೇವೆಯ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಕಾಯಿಲೆಯ ಸಮಯದಲ್ಲೂ ಕೂಡ ತಂದೆಯ ನೆನಪನ್ನು ಮಾಡಬೇಕು. ಅನ್ಯರಿಗೂ ಕಾಯಿಲೆಯ ಸಮಯದಲ್ಲಿ ತಂದೆಯ ನೆನಪನ್ನು ಮಾಡಿಸಬೇಕು. ಮುಖದಿಂದ ಜ್ಞಾನದಾನವನ್ನು ನೀಡುತ್ತಿರಬೇಕು. ಸೆಕೆಂಡ್ ಪಾಯಿಂಟ್, ಪಕ್ಕಾ ಸ್ವಂತ ಮಕ್ಕಳಾಗಬೇಕು. ಅಂದರೆ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ಬೇರೆ ಯಾರ ನೆನಪು ನಮಗೆ ಬರಬಾರದು. ವರದಾನ, ಸ್ನೇಹ ಮತ್ತು ಭಾವನೆಯ ಬಂಧನದಲ್ಲಿ ಭಗವಂತನನ್ನೇ ಬಂಧಿಸುವಂತಹ ಗಾಯನಕ್ಕೆ ಯೋಗ್ಯರಾಗಿ. ಭಕ್ತಿ ಮಾರ್ಗದಲ್ಲಿ ಗಾಯನ ಇದೆ. ಗೋಪಿಕೆಯರು ಭಗವಂತನನ್ನು ಕೂಡ ತಮ್ಮ ಬಂಧನದಲ್ಲಿ ಬಂಧಿಸಿದರು ಎಂದು. ಇಲ್ಲಿ ಸ್ನೇಹ ಮತ್ತು ಭಾವನೆಯ ಬಂಧನ ಇದೆ. ಈಗ ಸ್ನೇಹ ಮತ್ತು ಭಾವನೆಯಿಂದ ನೀವು ಭಗವಂತನನ್ನು ಬಂಧಿಸುತ್ತೀರಾ. ಇದನ್ನೇ ಚರಿತ್ರೆಯ ರೂಪದಲ್ಲಿ ಗಾಯನ ಮಾಡುತ್ತಾರೆ. ಈಗ ನೀವು ಮಕ್ಕಳು ಈ ಸಮಯದಲ್ಲಿ ಬೇಹದ್ದಿನ ಕಲ್ಪವೃಕ್ಷಕ್ಕೆ ಸ್ನೇಹ ಮತ್ತು ಭಾವನೆ ಅನ್ನುವಂತಹ ಹಗ್ಗದಿಂದ ತಂದೆಯನ್ನು ಬಂಧಿಸಿ ಬಿಡುತ್ತೀರಾ. ಇದರ ಗಾಯನ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ. ತಂದೆ ಪುನಃ ಇದಕ್ಕೆ ರಿಟರ್ನ್ ಆಗಿ ನಿಮ್ಮ ಸ್ನೇಹ ಮತ್ತು ಭಾವನೆಯನ್ನು ಹಗ್ಗವನ್ನಾಗಿ ಮಾಡಿ ಹೃದಯ ಸಿಂಹಾಸನ ಅನ್ನುವ ಉಯ್ಯಾಲೆಯಲ್ಲಿ ನಿಮ್ಮನ್ನು ಕೂರಿಸಿ ಬಿಡುತ್ತಾರೆ. ನಿಮ್ಮನ್ನು ಹೃದಯ ಸಿಂಹಾಸನ ಅನ್ನುವ ಉಯ್ಯಾಲೆಯಲ್ಲಿ ಕೂರಿಸಿ ಸದಾ ನಿಮ್ಮನ್ನು ತಂದೆ ತೂಗುತ್ತಾ ಇರುತ್ತಾರೆ. ನೀವು ತಂದೆಯ ಹೃದಯ ಸಿಂಹಾಸನ ಅನ್ನುವ ಉಯ್ಯಾಲೆಯಲ್ಲಿ ಕುಳಿತು ಸದಾ ಆಟ ಆಡುತ್ತಾ ಇರಿ. ಶ್ಲೋಗನ್, ಸ್ವಯಂ ಅನ್ನು ಪ್ರತಿ ಪರಿಸ್ಥಿತಿಯಲ್ಲಿ ಮೋಲ್ಡ್ ಮಾಡಿಕೊಳ್ಳುವಂತವರೇ ಸತ್ಯ ಚಿನ್ನ ಆಗಿದ್ದಾರೆ. ಪರಿಸ್ಥಿತಿಯ ಸಮಯದಲ್ಲಿ ಸ್ವಯಂ ಯಾರಿಗೆ ಬಾಗಲು ಬರುತ್ತದೆಯೋ, ನಮ್ರತೆಯ ಗುಣವನ್ನು ಯಾರು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರೇ ಸತ್ಯ ಚಿನ್ನ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.